ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ. ಈಗ ಗಣಿತ ವಿಷಯದಲ್ಲಿ 80ಕ್ಕೆ 80 ಅಂಕಗಳನ್ನು ತೆಗೆದುಕೊಳ್ಳುವುದು ಹೇಗೆ ಅನ್ನೋದರ ಬಗ್ಗೆ ಈಗ ನಾವು ನೋಡೋಣ. ನೋಡಿ, ಮೊದಲಿಗೆ ನಾವು ಯಾವ ಅಧ್ಯಾಯಕ್ಕೆ ಅಥವಾ ಯಾವ ಘಟಕಕ್ಕೆ ಎಷ್ಟು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಅನ್ನುವ ಒಂದು ಯೋಜನೆಯನ್ನು ಮಾಡಿಕೊಂಡು ಪರೀಕ್ಷೆಗೆ ಸಿದ್ಧರಾಗಬೇಕಾಗ್ತದೆ. ಈಗ ಇಲ್ಲಿ ನೋಡೋದಾದರೆ ನೋಡಿ, ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆ 2022-23 ಘಟಕವಾರು ಅಂಕಗಳ ವಿತರಣೆ ಯಾವ ರೀತಿ ಮಾಡಲಾಗಿದೆ ಅಂತ. ವಾಸ್ತವ ಸಂಖ್ಯೆಗಳಿಗೆ 4 ಅಂಕಗಳನ್ನು ಇಲ್ಲಿ ವಿತರಣೆ ಮಾಡಲಾಗಿದೆ. ವಾಸ್ತವ ಸಂಖ್ಯೆಗಳಿಗೆ 4 ಅಂಕ, ಸಮಾಂತರ ಶ್ರೇಣಿ, 2 ಚರಾಕ್ಷರವುಳ್ಳ ಸರಳ ಸಮೀಕರಣಗಳು, ಬಹುಪದೋಕ್ತಿಗಳು, ವರ್ಗ ಸಮೀಕರಣ, ಇದಕ್ಕೆ 26 ಅಂಕಗಳು. ನೋಡಿ, ಸಮಾಂತರ ಶ್ರೇಣಿ, 2 ಚರಾಕ್ಷರವುಳ್ಳ ಸರಳ ಸಮೀಕರಣಗಳು, ಬಹುಪದೋಕ್ತಿಗಳು, ವರ್ಗ ಸಮೀಕರಣ, ಇವುಗಳೇ 26 ಅಂಕಗಳು. ಇನ್ನು ತ್ರಿಭುಜಗಳು, ವೃತ್ತಗಳು, ರಚನೆಗಳು, ತ್ರಿಭುಜಗಳು, ವೃತ್ತಗಳು, ರಚನೆಗಳು ಜಾಮೆಟ್ರಿಯಲ್ಲಿ 17 ಅಂಕ. ಇನ್ನು ನಿರ್ದೇಶಾಂಕ ರೇಖಾಗಣಿತಕ್ಕೆ 5 ಅಂಕ, ನಿರ್ದೇಶಾಂಕ ರೇಖಾಗಣಿತಕ್ಕೆ 5 ಅಂಕ. ತ್ರಿಕೋನಮಿತಿ ಮತ್ತು ತ್ರಿಕೋನಮಿತಿ ಅನ್ವಯಿಕ ಸಮಸ್ಯೆ, ಅದಕ್ಕೆ 9 ಅಂಕಗಳು. ಸಂಭವನೀಯತೆ ಮತ್ತು ಸಂಖ್ಯಾಶಾಸ್ತ್ರಕ್ಕೆ 9 ಅಂಕ. ವೃತ್ತಗಳ ವಿಸ್ತೀರ್ಣಗಳು, ಕ್ಷೇತ್ರಗಣಿತ, ಇವಕ್ಕೆ 10 ಅಂಕ, ಒಟ್ಟು 80 ಅಂಕ. ಇನ್ನು ಪ್ರಶ್ನೆಗಳ ಮಾದರಿ ಯಾವ ರೀತಿ ಇರ್ತದೆ ನೋಡಿ, ಬಹು ಆಯ್ಕೆ ಉತ್ತರದ ಪ್ರಶ್ನೆಗಳು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, 8 ಪ್ರಶ್ನೆಗಳು, 11 ಅಂಕ, 8 ಅಂಕ. ಅತಿ ಕಿರು ಉತ್ತರದ ಪ್ರಶ್ನೆಗಳು, 8 ಪ್ರಶ್ನೆಗಳು, 11 ಅಂಕ, 8 ಅಂಕ. ಕಿರು ಉತ್ತರದ ಪ್ರಶ್ನೆಗಳು, 8 ಪ್ರಶ್ನೆಗಳು, 2 ಅಂಕ, ಒಟ್ಟು 16 ಅಂಕ. ಇಲ್ಲಿ ದೀರ್ಘ ಉತ್ತರದ 3 ಬಗೆಯ ಪ್ರಶ್ನೆಗಳನ್ನು ಮಾಡಿದ್ದೇವೆ, 3 ಅಂಕಗಳ 9 ಪ್ರಶ್ನೆಗಳು, ಒಟ್ಟು 18 ಅಂಕ. ಇನ್ನು ದೀರ್ಘ ಉತ್ತರದ ಇನ್ನೊಂದು ಬಗೆಯಲ್ಲಿ 4 ಅಂಕಗಳ 4 ಪ್ರಶ್ನೆಗಳು, 16 ಅಂಕ. ಇನ್ನು ಮೂರನೇ ಬಗೆಯಲ್ಲಿ 5 ಅಂಕದ 1 ಪ್ರಶ್ನೆ, 5 ಅಂಕ, ಒಟ್ಟು 40 ಪ್ರಶ್ನೆಗಳು, 80 ಅಂಕ. ಇನ್ನು ನಾವು ಅಧ್ಯಾಯವಾರು ಅನಲೈಸ್ ಮಾಡೋದಾದರೆ ಸಮಾಂತರ ಶ್ರೇಣಿಗಳು, ಘಟಕದ ಹೆಸರು ಸಮಾಂತರ ಶ್ರೇಣಿಗಳು, ಅದರಲ್ಲಿ ಸಮಾಂತರ ಶ್ರೇಣಿಯ 8ನೇ ಪದ ಕಂಡುಹಿಡಿಯೋದು, ಇದಕ್ಕೆ 2 ಅಂಕ. ಸಮಾಂತರ ಶ್ರೇಣಿಯ ಮೊದಲ 8 ಪದಗಳ ಮೊತ್ತ ಕಂಡುಹಿಡಿಯುವುದಕ್ಕೆ 2 ಅಂಕ. ಸಮಾಂತರ ಶ್ರೇಣಿಗಳ ಮೇಲಿನ ಅನ್ವಯ ಸಮಸ್ಯೆಗಳು 3 ಅಥವಾ 4 ಅಂಕ. ಇನ್ನು ತ್ರಿಭುಜಗಳನ್ನು ಕುರಿತಾಗಿ ಥೇಲ್ಸ್ ಪ್ರಮೇಯ ಅಥವಾ ಕೋಕೋ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಮೇಯ ಅಥವಾ ಸಮರೂಪ ತ್ರಿಭುಜಗಳ ವಿಸ್ತೀರ್ಣದ ಪ್ರಮೇಯ ಅಥವಾ ಪೈಥಾಗೊರಸ್ ಪ್ರಮೇಯ ನಿರೂಪಣೆ ಮತ್ತು ಸಾಧನೆ, ಇದಕ್ಕೆ 4 ಅಥವಾ 5 ಅಂಕ. ಥೇಲ್ಸ್ ಪ್ರಮೇಯ ಅಥವಾ ಥೇಲ್ಸ್ ಪ್ರಮೇಯದ ವಿಲೋಮ ಪ್ರಮೇಯ ಅಥವಾ ಪೈಥಾಗೊರಸ್ ಪ್ರಮೇಯ ಅಥವಾ ವಿಲೋಮ ಪ್ರಮೇಯ ನಿರೂಪಿಸುವುದು. ಇನ್ನು 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ, ಈ ಅಧ್ಯಾಯದಲ್ಲಿ ಸಹಗುಣಕಗಳ ಅನುಪಾತಗಳ ಹೋಲಿಕೆಯಿಂದ ಪರಿಹಾರಗಳ ಸಂಖ್ಯೆ, ರೇಖೆಗಳ ಸ್ವಭಾವ ಮತ್ತು ಸ್ಥಿರತೆಯನ್ನು ನಿರ್ಧರಿಸುವುದು. 1+1 ಅಂಕ. 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸುವುದು, 2 ಅಂಕ. 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ಸಹಾಯದಿಂದ ಬಿಡಿಸುವುದು, 4 ಅಂಕ. ನೋಡಿ, ಇನ್ನು ವೃತ್ತಗಳಲ್ಲಿ ಪ್ರಮೇಯ 4.1, ವೃತ್ತದ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅನ್ನುವಂಥ ಪ್ರಮೇಯ, ಅಥವಾ ಪ್ರಮೇಯ 4.2, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನವಾಗಿರುತ್ತವೆ ಅನ್ನೋದು, ಇದಕ್ಕೆ 3 ಅಂಕ. ಇನ್ನು ವೃತ್ತಗಳಿಗೆ ಸಂಬಂಧಿಸಿದಂತೆ ವಿಸ್ತೀರ್ಣಗಳು, ಸೂತ್ರಗಳು, ಸರಳ ಸಮಸ್ಯೆಗಳು, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯುವುದು, ಇದಕ್ಕೆ 1 ಅಂಕ, ಮೇಲಿನದಕ್ಕೆ ತೆಳಗಿನದಕ್ಕೆ 3 ಅಂಕ. ಇನ್ನು ರಚನೆಗಳು, ಒಂದು ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸುವುದು ಅಥವಾ ವೃತ್ತದ ಯಾವುದೇ ಬಿಂದುವಿನಲ್ಲಿ ಸ್ಪರ್ಶಕ ಎಳೆಯುವುದು, 2 ಅಂಕ. ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕವನ್ನು ಎಳೆಯುವುದು, 3 ಅಂಕ. ದತ್ತ ತ್ರಿಭುಜಕ್ಕೆ ಕೊಟ್ಟಿರುವ ಅನುಪಾತದಲ್ಲಿ ಸಮರೂಪ ತ್ರಿಭುಜ ರಚಿಸುವುದು, 4 ಅಂಕ. ಇವೆಲ್ಲ ತುಂಬ ಇಂಪಾರ್ಟೆಂಟ್, ನೀವು
ಇವನ್ನ ಯಾವುದೇ ರೀತಿಯಿಂದಲೂ ಮಿಸ್ ಮಾಡುವ ಹಾಗಿಲ್ಲ, ಕಲಿಯಬೇಕು. ನಿರ್ದೇಶಾಂಕ ರೇಖಾಗಣಿತ, ದೂರದ ಸೂತ್ರ, ಭಾಗ ಪ್ರಮಾಣ, ಮಧ್ಯಬಿಂದು ಮತ್ತು ತ್ರಿಭುಜದ ಸೂತ್ರಗಳು ಮತ್ತು ಸರಳ ಸಮಸ್ಯೆಗಳು. ಇಲ್ಲಿ 1+1 ಅಂಕ. ದೂರದ ಸೂತ್ರ ಉಪಯೋಗಿಸಿ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವುದು 2 ಅಂಕ. ನೀವು ಭಾಗ ಪ್ರಮಾಣದ ಸೂತ್ರದಿಂದ ವಿಭಾಗಿಸುವ ಬಿಂದು ಅಥವಾ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವುದಕ್ಕೆ 3 ಅಂಕ. ಇನ್ನು 8 ಮತ್ತು 9ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿಲ್ಲ. 8ನೇ ಅಧ್ಯಾಯ ವರ್ಗ ಸಮೀಕರಣದಲ್ಲಿ ತೆಗೆದುಕೊಂಡ್ರೆ ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣ ಬಿಡಿಸುವುದು 2 ಅಂಕ. ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸುವುದು ಅಥವಾ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸುವುದು 2 ಅಂಕ. ವರ್ಗ ಸಮೀಕರಣದ ಅನ್ವಯ ಸಮಸ್ಯೆಗಳು 4 ಅಂಕ. ಇನ್ನು ತ್ರಿಕೋನಮಿತಿಯ ಪ್ರಸ್ತಾವನೆ. ಇಲ್ಲಿ ನೋಡಿ, ತ್ರಿಕೋನಮಿತಿಯ ಅನುಪಾತಗಳ ವಿಲೋಮಪಾತಗಳನ್ನು ಪೂರಕ ಕೋನಗಳ ತ್ರಿಕೋನಮಿತಿಯ ಅನುಪಾತಗಳನ್ನು ಬರೆಯುವುದು 1+1 ಅಂಕ. ತ್ರಿಕೋನಮಿತಿಯ ಯಾವುದೇ ಒಂದು ಅನುಪಾತ ಕೊಟ್ಟಾಗ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿಯುವುದಕ್ಕೆ 2 ಅಂಕ. ತ್ರಿಕೋನಮಿತಿ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಸಮಸ್ಯೆ ಬಿಡಿಸುವುದು, ಇದಕ್ಕೆ 3 ಅಂಕ. ಇನ್ನು ತ್ರಿಕೋನಮಿತಿಯ ಕೆಲವು ಅನ್ವಯಗಳು, ಅನ್ವಯ ಸಮಸ್ಯೆಗಳನ್ನು ಬಿಡಿಸುವುದಕ್ಕೆ 4 ಅಂಕ. ಸಂಖ್ಯಾಶಾಸ್ತ್ರ, ಸೂತ್ರ ಅಥವಾ ಸುಲಭ ಸಮಸ್ಯೆಗಳು, ವರ್ಗೀಕೃತ ದತ್ತಾಂಶಗಳ ಸರಾಸರಿ ಅಥವಾ ಬಹುಲಕ ಅಥವಾ ಮಧ್ಯಾಂಕ ಕಂಡುಹಿಡಿಯುವುದು, ದತ್ತಾಂಶಗಳಿಗೆ ಓಜೀವು ರಚಿಸುವುದು. ನೋಡಿ, ಮೇಲಿನ ಇದಕ್ಕೆ ಸೂತ್ರ ಅಥವಾ ಸುಲಭ ಸಮಸ್ಯೆಗೆ 1 ಅಂಕ, ದತ್ತಾಂಶಗಳ ಸರಾಸರಿ ಬಹುಲಕ ಕಂಡುಹಿಡಿಯುವುದಕ್ಕೆ ಅಥವಾ ಮಧ್ಯಾಂಕ ಕಂಡುಹಿಡಿಯುವುದಕ್ಕೆ 3 ಅಂಕ, ದತ್ತಾಂಶಗಳಿಗೆ ಓಜೀವು ರಚಿಸುವುದಕ್ಕೆ 3 ಅಂಕ. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ನೋಡಿ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಸೂತ್ರಗಳಿಗೆ 1+1+1 3 ಅಂಕ, ಅನ್ವಯ ಸಮಸ್ಯೆಗಳಿಗೆ 3 ಅಂಕ, ಒಟ್ಟು ಹೀಗೆ 80 ಅಂಕ. ಈ ಅಧ್ಯಾಯಗಳನ್ನು ಅವುಗಳಿಗೆ ಏನೇನು ಕೇಳ್ತಾರೆ ಎನ್ನುವ ಸಮಸ್ಯೆಗಳನ್ನು ತಿಳಿದುಕೊಂಡು ನೀವು ತಯಾರಾದರೆ ಖಂಡಿತವಾಗಿ 80ಕ್ಕೆ 80 ಅಂಕ ಪಡೆಯಬಹುದು. ಯಾವ ರೀತಿ ಪಡೆಯಬಹುದು, ಯಾವ್ಯಾವ ಅಧ್ಯಾಯದಲ್ಲಿ ಏನೇನು ಕಲಿಯಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಚರ್ಚೆ ಮಾಡೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.